ಹಲೋ. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಯಾಮಿನಿ ರಾತ್ರಿ ಹಾಡು ಹೇಳ್ದಾಳಣ್ಣ. ಯಾಮಿನಿ 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 ಬೆಳ್ಳಕ್ಕಿ ನೋಡ. ಏನು ನನಗೆ ಅನ್ವರಿತಾ ಇಲ್ಲ, ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ ಒಂದು 15 ದಿನ ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬಿಟ್ಟು. ಯಾಕಣ ಸ್ವಲ್ಪ ಏನು ಅನ್ವರಿತಾ ಇಲ್ಲ? ಏನ್ ಅನ್ವರಿತಿಲ್ಲ ಅಂದ್ರೆ ಬಾತ್ರೂಮ್ ಹೋಗಿ ಬಾತ್ರೂಮ್ ಹೋಗೋದ್ ಬಿಟ್ಟು ಬಚ್ಚರೂಮ್ ಹೋಗಿ ಹೊರಗಡೆ ಹೋಗಿ ಆಗ್ಲಿಂದ ಬೈದವ್ರ ಮನೆಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ತಿರ್ಗಾ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ ಕಳಿಸಿದ್ರೆಲ್ಲ ಇದು ದೇವಾನ್ ದೇವತೆಗಳ ಫೋಟೋ. ಯಾರು ಯಾರೋ ಗೊತ್ತಿಲ್ಲ. ಆಮೇಲೆ ಇದು ಜೆರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ ಎರಡು ಕೆಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ ಎರಡು ನೋಡೋಣ ಅಂತಾನ ಸ್ಕೂಲ್ ಅಲ್ಲ ಅವು ಆಗ ಅವು ಹುಡುಗರೆಲ್ಲ ಎದಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ಮಿಸ್ ಹಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನಿಮ್ಮ ನೀವು ಬೆಳ್ಳಕ್ಕಿ ಏನಣ್ಣ ಬೆಳ್ಳಕ್ಕಿ ಮೋಡ ಯಾವೂರ? ನಾವಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ. ಯಾಮಿನಿ ಯಾಮಿನಿ ನಿಮ್ಮ ಅಭಿಮಾನ ಅಕ್ಕ ಅಕ್ಕ ಯಾಮಿನಿ ಅಕ್ಕ. ಹ್ಮ್ ಯಾಮಿನಿ ಅಕ್ಕರು ಹೆಸರು ಅದ ಯಾಮಿನಿ ಅಂತ. ಹ್ಮ್ ಯಾಮಿನಿ ಅದ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದ ಹಾಡು. ಇಲ್ಲಿ ಕೆರ ಹರಿದೋಂಗ್ ಬಿದ್ಬಿಡ್ತಾರ ಅಕ್ಕ. ಈಗ ಬಾತ್ರೂಮ್ ಮತ್ತೆ ಕ್ಲೀನ್ ಮಾಡ್ತಾರ ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ, ಬಾತ್ರೂಮ್ ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ ಏನು ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ, ಪ್ಲೀಸ್ ಹೇಳುವಂತ ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು, ಬಾತ್ರೂಮ್ ಗೆ ಹೋಗೋದ್ ಬಿಟ್ಟು ಬಟ್ಲ ಮನೆಗೆ ಹೋಗ್ಬಿಟ್ರ? ಓ ಯಾರೋ ಫೋನ್ ಮಾಡಿದಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನ್ ಹೇಳು, ಬೆರಕಿಟ್ಕೊಂಡು ಕೇಳಂಗಾಯ್ ತಲೆ ಬೆರಕಿಟ್ಕೊಂಡು ನೀರು ಇಸ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ 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 ಎದ್ದಿ ಉಕ್ಕ ಇಳ್ದಾರಲ್ಲ ಹಿಂಗೆ ನೀರಾಗಿ ಚಿತ್ತಿ ಮಾಡಿ ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ಓ ನನ್ಗೆ ಅನ್ನೂರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು ಮೊನ್ನೆ ತಂಗ್ಳ ಸಾರಲ್ಲಿ ಊಟ ಮಾಡ್ಬಿಟ್ಟೆ ಹಚ್ಕೊಳ್ಳಿ ಸಾರ್ ಅಂತಾಗಿ ಬೇದಿನ ಬೇದಿ ಆಗ್ಬಿಡ್ತಾ ಅಣ್ಣಿಬಿಡ್ತು ಬಂದ್ಬಿಡ್ತಾ ಅಷ್ಟೇ. ಈಗ ನಿಮ್ ಮನೇಲಿ ಕ್ಲೀನ್ ಮಾಡ್ತಾರ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ ಅದನ್ನು ಹೊಡೆಯಾಕ್ತಾರೆ. ಹೌದಾ? ಹೌದು ಹೌದು ಹೌದು. ಇಡೀ ಯಾಮಿನಿ ಯಾಮಿನಿ ಮಗಳು ನನ್ ಬಗ್ಗೆ ಸ್ವಲ್ಪ ತಾಶ್ಚರ್ಯವಾಗ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮಡದಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದೋ ಮನೆ ಮಕ್ಕಳು. ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ಒಂದು ವಿದಾರ ಕಾರಿಸ್ಕೋಸ್ಕರ ನಾನು ಮಾಡಿಕೊಂತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಕ್ಕಾಗಿ ನಾನು ಮಾಡಿಸ್ಕಂತಕ್ಕಂದ ನಾನು ಮಾಡಿರ್ತಕ್ಕಂತ ಪೂಜೆ ನಿನ್ನಗೆ ನಿಮ್ಮ ಮಡದಿಗೆ ಎಲ್ಲ ನಿನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡ, ಗೊತ್ತಾಗಲ್ಲ ನಂಗೆ ಕೇಳಲ್ಲ.
ಹಲೋ, ಏನಪ್ಪ ಏನ ಬಟ್ಟೆ ಹರಿದೋದಂಗ ಮನೆ ಇದು ಬಟ್ಟೆ ಕಾಲ ಹಿಡ್ಕೊಂಡೆ ಬಟ್ಟೆ ಹರಿದೋದಂಗ ಬಟ್ಟೆ ಪರಕ್ಕಂದಂಗ ಏನಪ್ಪ ಶಬ್ದ ಅದಾಗಿದ್ದು ಬಟ್ಟೆ ಹರಿದೋದ್ ಸ್ವಾಮಿ ಇಲ್ಲಿ ನಮ್ಮ ಮನೆಗೆ ಏನಪ್ಪ ಅದು ಮಂಗಳವಾರ ಏನ್ ಬಟ್ಟೆ ಎಲ್ಲ ಹರಿದಾಕೋದು ಅಲ್ಲ ಆಚೆ ಸುತ್ತ ಮಾತಾಡಿದ್ರೆ ಯಾರು ಏನು ಕೇಳಲ್ಲಪ್ಪ ಇಲ್ವಾ ಒಳಗಡೆ ನಾ ಏನು ಹೇಳ್ತೈತಿ ವಾಸನೆ ಅಲ್ಲ ಆಚೆ ಸುತ್ತ ಹೋಗು ಸೇರಕ್ಕೆ ನಾ ಬಟ್ಟೆ ಹರಿದೋಸ್ವಾಮಿ ಮಂಗಳವಾರ ಬಟ್ಟೆ ಹರಿಬಾರ್ದು ಕಣಪ್ಪ ಯಾರಪ್ಪ ಹರಿದಿದ್ದು ನಾನು ಹಿಂಗೆ ಕಾಲ್ ನಡ್ಕೊಳಕ್ ಹೋದೆ ಅರಿತು ಅರಿತು ಯಾವ ಹೂಸಿ ಬಿಟ್ಟು ಏನ್ ಗೊತ್ತಿ ಯಾವ ಈ ಬಟ್ಟೆ ಅರ್ಧಮೆ ಹೌದಾ ನಾನು ಬಿಟ್ಟು ಹೂ ಸರ್ ಕೂಡ ಇಲ್ಲ ಸ್ವಾಮಿಗಳೇ ಓ ಹೇಳಪ್ಪ ಇನ್ನೇನ್ ತಮ್ಮ ಮಗಳು ಕೂಗಾಡ್ತದೆ ಅಮಾವಾಸ್ಯ ಹಿಂದೆ ಅಮಾವಾಸ್ಯ ಹಿಂದೆ ಮುಂದೆ ಅವಾಗ ಅದೇ ಇದು ಏಟ್ ಆಯ್ತ್ರಲ್ಲ ಒಂಥರ ಅಲ್ಲೇ ಗಂಟಾದಂಗ ಆಯ್ತ್ರಲ್ಲ ಏನ್ ಸ್ವಾಮಿ ತಲೆಗೆ ಅಲ್ಲೇ ಗಂಟಾದಂಗ ಆಯ್ತಲ್ಲ ಏನು ಸ್ವಾಮಿ ಎಲ್ಲಪ್ಪ ತಲೆಗೆ ಯಡಿಯೂರು ಸಿದ್ದಲಿಂಗೇಶ್ವರಿಗೆ ಅರ್ಕೆ ಮಾಡ್ಕೋ ಮಾಡ್ಕೊಂಡು ಎಲ್ಲ ಇದ್ ಮಾಡು ಆಯ್ತಾ ಎಲ್ಲ ಒಳ್ಳೇದಾಗುತ್ತೆ ತಿರ್ಗಾ ಪುನಃ ನಿಮ್ಗೆ ನಾಳೆ ಫೋನ್ ಮಾಡ್ತೀನಿ ಸ್ವಲ್ಪ ಹೆಸರು ಅದು ಮಕ್ಕಳ ಹೆಸರು ಎಲ್ಲ ಕೊಟ್ಟು ಅದ್ ಯಾವ ಯಾರ ರಾಶಿ ಅಂತ ಎಲ್ಲ ಹೇಳ್ಬೇಕು ನೀನು ಸ್ವಲ್ಪ ಚಂದ್ರ ಬುದ್ಧಿ ಎಲ್ಲ ಬಿಡಪ್ಪ ಒಳ್ಳೇದಾಗುತ್ತೆ ಆಯ್ತು ಆಯ್ತಾ ಆಯ್ತು.